ಕಳೆದ ನಾಲ್ಕೈದು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋ ನ್ಯಾಯಾಂಗದ ವಿಚಾರಗಳು ಲೈವ್ ಸ್ಟ್ರೀಮ್ ಆಗಕ್ಕೆ ಶುರುವಾಗಿದೆ ಇವಾಗ ಹೈಕೋರ್ಟಲ್ಲಿ ನಡೀತಿದ್ದೆ ವಿಚಾರಗಳು ಅಂತ ಅಂದ್ಬಿಟ್ಟು ಅದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಸಿಕ್ಕಾಪಟ್ಟೆ ಹಂಚಾಡಿದ್ರು ವೈರಲ್ ಆಯಿತು ಮ್ಯಾಟರ್ ಅನ್ನೋ ವಿಚಾರ ವೈರಲ್ ಆಗಿರೋದಕ್ಕೆ ನ್ಯಾಷನಲ್ ಚಾನಲ್ಗಳೆಲ್ಲ ಗಳೆಲ್ಲ ಅದನ್ನ ಕವರ್ ಮಾಡಿರೋದಕ್ಕೆ ಅದು ಸುಪ್ರೀಂ ಕೋರ್ಟ್ ಗಮನ ಗಮನಕ್ಕೆ ಬಂದ್ಬಿಟ್ಟು ಹೈಕೋರ್ಟ್ ಇಂದ ಒಬ್ಬ ಜಡ್ಜ್ ಮೇಲ್ಗಡೆನೆ ಅದಕ್ಕೆ ಏನು ಹೇಳ್ತಾರೆ ಸುಮೋಟೋ ಸುಮೋಟೋ ಆಫ್ ದ ಅಫೆನ್ಸ್ ಅನ್ನ ಫೈಲ್ ಫೈಲ್ ಮಾಡಿಕೊಂಡು ಅವರು ಸಂಜಾಯಿಸಿ ಕೇಳಿದ್ದಾರಂತೆ ಹೈಕೋರ್ಟ್ ಇನ್ ಕರ್ನಾಟಕ ಹೈಕೋರ್ಟ್ ರಿಜಿಸ್ಟಾರ್ ಜನರಲ್ ಕಡೆಗೆ ಕಡೆಯಿಂದ ಚೀಫ್ ಜಸ್ಟಿಸ್ ಅವರ ಇದ್ರೊಳಗಡೆ ಎಂತ ಆರ್ಡರ್ಸ್ ಆರ್ಡರ್ಸ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಹಿಮಾಡಿದಂತೆ ಅವರು ಹೊಗಳಿದ್ದಾರಂತೆ ಯಾರು ಸುಪ್ರೀಂ ಕೋರ್ಟು ಈ ಒಂದು ನ್ಯಾಯಾಂಗದಲ್ಲಿ ನಡೀತಿರೋ ಒಂದು ಸಣ್ಣದೇ ಅಲ್ಲಿ ನಡೀತಿರೋದು ಪಾಪ ಒಂದೇ ಒಂದು ವರ್ಡ್ ಅವರು ಯೂಸ್ ಮಾಡಿರೋದು ಇನ್ನೊಂದು ಮಾಡಿದರೆ ಅದೇನು ನನಗೇನು ದೊಡ್ಡದು ಅನ್ನಿಸ್ಲಿಲ್ಲ ಆದರೆ ಆ ಹೆಣ್ಮಗಳ ಮೇಲ್ಗಡೆ ಏನ್ ಮಾಡಿದ್ರು ಹೆಣ್ಮಗಳು ಹೆಣ್ಣು ಲೇಡಿ ಅಡ್ವೊಕೇಟ್ ಅವ್ರ ಮೇಲೆ ಏನ್ ಮಾಡಿದ್ರು ಅದು ಮಾತ್ರ ನನಗೇನೆ ತಕ್ಷಣ ನೋಡಿದ ತಕ್ಷಣ ನನಗೇನೆ ಫಟ್ ಅಂತ ತಟ್ಟದಂಗಾಯ್ತು ಅಯ್ಯೋ ಹೋಗಿಂದ ಸಾಪನ ಅನ್ನೋ ತರ ಯಾಕಂತ ಹೇಳಿದ್ರೆ ಯಾರಿ ದೊಡ್ಡ ಚರ್ಚ್ಗಳು ಬಹಳ ಸಿಕ್ಕಾಬಿಟ್ಟೆ ಸುದ್ದಿಯಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಸುಮಾರು ಒಂದು ಎರಡು ತಿಂಗಳಿಂದ ಅನ್ಸತ್ತೆ ಯಾವಾಗಿಂದ ಇಲ್ಲೆಲ್ಲ ರೇವಣ್ಣ ಅನ್ ಕೇಸು ಪ್ರಜ್ವಾಲ ರೇವಣ್ಣ ಅಂದ್ ಕೇಸು ಎಕ್ಸೆಟ್ರಾ ಎಕ್ಸೆಟ್ರಾ ದರ್ಶನ್ ಕೇಸಿ ಇವೆಲ್ಲ ಲೈವ್ ಸ್ಟ್ರೀಮ್ ಆಗಕ್ಕೆ ಶುರು ಆಯಿತು ನಾಗ ನಾ ಜಸ್ಟಿಸ್ ನಾಗಪ್ರಸನ್ನ ಅವರ ಕೋರ್ಟಿಂದೆಲ್ಲ ಅದ್ರ ಜೊತೆ ಅಡಿಷನಲ್ ಇವ್ರದ್ದು ಶುರು ಆಯಿತು ಶ್ರೀ ಶ್ರೀ ಶಾನಂದ ಅವ ಜಸ್ಟಿಸ್ ಅವ್ರದ್ದು ಪಾಪ ವಯಸ್ಸಾಗಿದೆ ಅವರಿಗೆ ಆಯಿತಾ ಹಾಗಾಗಿ ಅವರು ಚೂರು ಪಾರು ಪಾರ್ವ್ರು ಸಿಕ್ಕಾಪಟ್ಟೆ ಕೇಸ್ಗಳು ನೋಡಿಬಿಟ್ಟಿರ್ತಾರೆ ಅಯ್ಯೋ ರಾಮ ಅವರು ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರಿಗೆ ಅಂಥದ್ರಲ್ಲಿ ಸಣ್ಣ ಪುಟ್ಟ ಜಡ್ಜ್ಗಳು ಬಂದ್ಬಿಟ್ಟು ಸ್ವಲ್ಪ ಸೆನ್ಸಿಂದಲೇ ಇರೋ ಆರ್ಗ್ಯುಮೆಂಟ್ಗಳೆಲ್ಲ ಮಾಡೋಕೆ ಶುರು ಮಾಡಿದ್ರು ಅಂತೇಳಿದ್ರೆ ಆ ಮನುಷ್ಯ ಸಹಜವಾಗಿ ಬರುವಂಥ ಸಿಟ್ಟು ಅವ್ರಿಗೂ ಬರುತ್ತೆ ಹಾಗಾಗಿ ಎಲ್ಲೋ ಒಂದು ಪದ ಅವರು ಬಾಯಿಂದ ಕಂಡು ಬಂದ್ಬಿಡ್ತು ಅದೊಂದು ಆವಾರದಾಗಿತ್ತು ಕಂಡು ಷ ಇಲ್ದಲ್ಲ ಹೋದರೆ ಅವರು ಬಹಳನೇ ಹೆಲ್ಪ್ ಮಾಡ್ತಾ ಇದ್ರು ನಮ್ಮ ಸಮಾಜಕ್ಕೆ ಎಷ್ಟೋ ಜನಗಳಿಗೆ ಹೈಕೋರ್ಟಲ್ಲಿ ಏನ್ ನಡೀತದಲ್ಲೇ ಒಂದು ಗೊತ್ತೇ ಇರೋದಿಲ್ಲ ಎಲ್ಲ ಅಡ್ವೊಕೇಟ್ಗಳು ಹೈ ಅದು ಫೀಸ್ ಇಸ್ ಇಸ್ಕೊಂಡು ಒಳಗಡೆ ಒಳಗಡೆನೆ ಏನೇನೆಲ್ಲ ಕಳ್ಳ ಕಳ್ಳ ವ್ಯವಹಾರನೋ ಏನೂ ಆರ್ಗ್ಯುಮೆಂಟೇ ಮಾಡಿರಕ್ಕಿಲ್ಲ ಸುಮ್ಮನೆ ಹೋಗ್ಬಿಟ್ಟು ಏನೋ ಮುಂಜಿ ಮಮ್ಮ ಕೊಟ್ಟು ಬಂದಿರ್ತಾರೆ ಅದಕ್ಕೆ ಫೀಸ್ ಇಸ್ಕೋತಾರೆ ನಿಮ್ಮ ಹತ್ರ ಹೊರಗಡೆ ಬಂದ್ಬಿಟ್ಟು ನೀವು ಒಳಗಡೆ ಹೋಗಿಂಗಿಲ್ಲವಲ್ಲ ನೀವೇನಾದ್ರೂ ಸಾಕ್ಷಿ ಪಕ್ಷಗಿದ್ರು ಅಂದರೆ ಮಾತ್ರ ನೀವು ಒಳಗಡೆ ಹೋಗೋದು ಇದು ಬೇರೆ ಜನಗಳನ್ನೆಲ್ಲ ಒಳಗಡೆ ಎಂಟರ್ಟೈನ್ ಮಾಡೋದಿಲ್ಲ ಹೈಕೋರ್ಟ್ ಟ್ರಯಲ್ ಕೋರ್ಟಲ್ಲಿ ಎಲ್ಲ ನಡೆಯುತ್ತಲ್ಲ ಇಲ್ಲೆಲ್ಲ ತಾಲೂಕ್ ಲೆವೆಲ್ಲು ಡಿಸ್ಟಿಕ್ ಲೆವೆಲ್ಲು ಆ ಥರ ಇಲ್ಲ ಇಲ್ಲ ಓಪನ್ ಕೋರ್ಟ್ ಅಂತ ಕರೆದ್ರೆ ಯಾರು ಬೇಕಾದ್ರು ಹೋಗಬಹುದು ಇಲ್ಲ ಅಲ್ಲಿ ಹೈಕೋರ್ಟ್ ಅಲ್ಲಿ ಬಿಡಲಿಲ್ಲ ಹಂಗೆ ಈಗ ಅಷ್ಟೇನೆ ಅದಕ್ಕೆ ಲೈವ್ ಸ್ಟ್ರೀಮ್ ಮಾಡ್ತಿದ್ದಾರೆ ನೋಡ್ರಿ ಈಗ ನನಗೆ ತಲೆ ಬಿಸಿ ಆಗಿದ್ದು ಇದೆಲ್ಲ ಹೊರಗಡೆ ಬರೋಕೆ ಶುರು ಆಗಿದ್ದಕ್ಕೆ ಪಾಪ ಕಷ್ಟಕ್ಕೆ ಸಿಗಾಕೊಂಡ್ರ ಯಾರು ಗೊತ್ತಾ ಪಾಪ ಜಡ್ಜ್ನ ಬಿಟ್ಟು ಜಡ್ಜ್ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ಕಡೆಯಿಂದ ಕಷ್ಟಕ್ಕೆ ಸಿಗಾಕೊಂಡಿರೋದು ಸ್ವಲ್ಪ ಹೌದೇನು ಸ್ವಲ್ಪ ಫೈನ್ ಮಾಡ್ತಾರೆ ಅವ್ರಿಗೆ ಏನೋ ಒಂದು ಒಂದು ನೆಗೆಟಿವ್ ರಿಮಾರ್ಕ್ ಅಂತ ಬರೀತಾರೆ ಅಷ್ಟೇನೇ ಅವರು ಮಾಡಬಾರ್ದು ಮಾಡ್ತು ಮಾಡಬಾರ್ದು ಯಾಕಂದ್ರೆ ಅವರು ನ್ಯಾಯ ಮಾತಾಡ್ತಿದ್ದಾರೆ ಕರೆಕ್ಟ್ ಆಗಿ ನಾನಂತೂ ಅವ್ರ ಕಡೆನೆ ನಿಂತ್ಕೋತೀನಿ ಯಾಕಂತ ಹೇಳಿದ್ರೆ ಈ ಮೇಡಮ್ ಯಾರಿಗೆ ಅವರು ಒಂದು ಕೆಟ್ಟ ಪದ ಯೂಸ್ ಮಾಡಿದ್ರು ಆ ಮೇಡಮ್ ಮಾಡ್ತಾ ಇದ್ದಿದ್ದು ಪದೇ ಪದೇ ಪ್ರೆಸ್ ಪ್ರೆಸ್ ಮಾಡಿ ಮಾಡ್ತಾ ಇದ್ದಿದ್ದು ಅದು ತಪ್ಪು ಆರ್ಗ್ಯುಮೆಂಟ್ ಇನ್ನೊಬ್ರದು ಸಹನೇನ ಪರೀಕ್ಷೆಗಿಡೋ ಅಂತ ನಾನ್ ಸೆನ್ಸ್ ಅಂತೀನಿ ಅದೇ ಮತ್ತೆ ಇಂಗ್ಲೀಷಲ್ಲಿ ಪರದೇಶಿಗಳ್ ಬಿಟ್ಟೋಗಿರೋ ಪದ ಕೇಳ್ಕೊಳ್ಳಿ ಹಿಂಗಂದ್ರೆ ಸಾಕು ಸಿಟ್ಟು ಬರ್ತದಂತೆ ಎಲ್ಲ ಜನಗಳಿಗೆ ಹೆಂಗಾಗತ್ತಪ್ಪ ಸೆನ್ಸ್ ಇಲ್ದಲ್ಲೇ ಇರೋದಕ್ಕೆ ನಾನ್ ಸೆನ್ಸ್ ಅಂತಾರೆ ಆಯ್ತಾ ಅದನ್ನೇ ಮಾಡ್ತಾ ಇದ್ರು ಅವರು ಸಿಕ್ ಸಿಟ್ಟು ಹೆಂಗೆ ನನಗ್ ಬಂತಲ್ಲರ ಅಪ್ಪನೇ ಹಂಗೇನೆ ಜಡ್ಜ್ಗೂ ಬಂದಿರುತ್ತೆ ಪಾಪಚಿ ಅವರು ಜಡ್ಜ್ ಈ ತರ ಸಿಟ್ಟು ಮಾಡ್ಕೊಳ್ದಲ್ಲೆ ಒಳ್ಳೆ ಇದ್ರಲ್ಲೇನೆ ಒಂದು ಪದ ಯೂಸ್ ಮಾಡಿದ್ರು ಅಷ್ಟೇನೆ ಆದರೆ ನಾನು ಯಾವ ಕೋರ್ಟನ್ನು ಸೂತದಲ್ಲಿರ್ತೀನಿ ಆಸ್ ಪಾರ್ಟಿ ಇನ್ ಪರ್ಸನ್ ನಾನೇ ಖುದ್ದು ವಾದ ಮಾಡ್ತೀನಿ ಅರ್ಕುಲ್ಗೂಡು ಮತ್ತು ಟ್ರಯಲ್ ಕೋರ್ಟ್ ಪಿ ಜೆ ಪಿ ಸಿ ಜೆ ಜೆ ಎಮ್ ಎಫ್ ಸಿ ಮತ್ತು ಹಾಸನ್ ಪಿ ಸಿ ಜೆ ಜೆ ಎಮ್ ಎಫ್ ಸಿ ಮತ್ತು ಅಲ್ಲೊಂದು ಸಿವಿಲ್ ಕೋರ್ಟು ಇದೆ ನನಗೆ ಸಿವಿಲ್ ಕೇಸನ್ನು ಹಾಸನದಲ್ಲಿ ಥರ್ಡ್ ಎಡಿಷನ್ ಕೋರ್ಟಲ್ಲಿ ಅಲ್ಲೆಲ್ಲ ಅದೇ ಅದೇ ಎರಡು ಕಡೆ ಎರಡು ಕಡೆ ಕ್ರಿಮಿನಲ್ ಅಫೆನ್ಸ್ಗಳು ಆಗಿದ್ದಾವೆ ಯಾರ ಕಡೆಯಿಂದ ನ್ಯಾಯಾಂಗದ ಕಡೆಯಿಂದನೆ ಈಗ ಅಲ್ಲಿ ಹೈಕೋರ್ಟ್ ಜಡ್ಜ್ ನಡ್ಕೊಂಡಿದ್ದೀರಾ ಪಾಪ ಅವ್ರು ಒಂದೇ ಒಂದು ಪದ ಯೂಸ್ ಮಾಡಿದ್ರು ಅಂತ ಅರ್ಕಲಗುಡ್ ಕೋರ್ಟ್ ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಜಾಗದಲ್ಲಿ ಕೂತ್ಕೊಂಡಿರೋ ನ್ಯಾಯಾಂಗದ ದೊಡ್ಡ ಅಧಿಕಾರಿಗಳು ಅವರು ತಪ್ಪು ತಪ್ಪು ಸಮಜಾಯಿಷಿ ಕೊಡಕೆ ಆಗದಿಲ್ಲ ಒಪ್ಕೊಳ್ಳೇಬೇಕಾಗತ್ತೆ ಬಾಯ ಅಂಥ ದೊಡ್ಡ ಮಹಾಪರಾಧ ಮಾಡಿ ಹೋಗಿದ್ದಾರೆ ಅವ್ರ ಮೇಲೆ ಯಾಕೆ ಆಕ್ಷನ್ ತಗೊಳ್ಳುದಿಲ್ಲ ಕಂಪ್ಲೇಂಟ್ ಬರ್ಕೊಟ್ರೂ ನಾನು ಕೇಳಿದ್ರೆ ಏನ್ರಿ ಮೇಡಮ್ ಆ ನಮ್ಮ ವಿಜಿಲೆನ್ಸ್ ಅಂತ ಒಬ್ರು ಇರ್ತಾರೆ ಇವ್ರನ್ನೆಲ್ಲ ಮೆಜಿಸ್ಟ್ರೇಟ್ ಗಳನ್ನೆಲ್ಲ ಟ್ರಯಲ್ ಕೋರ್ಟ್ ಮೆಜಿಸ್ಟ್ರೇಟ್ ಗಳಿಂದ ಒಂದು ಕಂಟ್ರೋಲ್ ಅಲ್ಲಿ ಇಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಅಲ್ಲೊಬ್ರು ಇರ್ತಾರೆ ರೆಜಿಸ್ಟಾರ್ ವಿಜಿಲೆನ್ಸ್ ಅಂತ ಅವ್ರು ಬರ್ದೀನಿ ರೆಜಿಸ್ಟಾರ್ ಜನರಲ್ ಅವ್ರ ಹತ್ರ ನಾನು ಖುದ್ದು ಹೋಗಿ ಮಾತಾಡಿ ಬಂದಿನಿ ಏನ್ರಿ ಸರ್ ಕೋರ್ಟ್ ಕಸ್ಟಡಿಯಲ್ಲಿ ಒಂದು ಡಾಕ್ಯುಮೆಂಟ್ ಡಿಸ್ಟ್ರಾಯ್ ಆಯ್ತು ಪೊಲೀಸರು ಮಾಡಿರೋದು ಅಪರಾಧ ಫೋರ್ ಸಿಗ್ನೇಚರ್ ಫೋರ್ ಜಿ ಏನ್ ಮಾಡ್ತೀರಿ ನೀವು ಆಕ್ಷನ್ ಅದಕ್ಕೂ ಏನು ಇಲ್ಲ ಯಾವ ಸುಮೋಟೋನು ಇಲ್ಲ ಯಾರ ಅಧಿಕಾರದಲ್ಲಿ ಇದ್ದಾಗ ಅದು ಡೆಮೋಲಿಶ್ ಆಯ್ತು ಡಿಸ್ಟ್ರಾಯ್ ಆಯ್ತು ಹಾಳು ಮಾಡಿದ್ರು ಕೋರ್ಟ್ ಡಾಕ್ಯುಮೆಂಟ್ ಅವ್ರ ಮಾಡಬೇಕು ನ್ಯಾಯೇ ಅವರು ಎಫ್ಐ ಸಿಗ್ ಕಳಿಸ್ಬಿಟ್ಟು ಯಾವ ತಾರೀಕಲ್ಲಿ ಆಗಿದೆ ಆ ತಾರೀಕಲ್ಲಿ ಯಾರಿದ್ರು ಅಲ್ಲಿ ಅಧಿಕಾರಿಗಳು ನ್ಯಾಯಾಂಗದ ಅಧಿಕಾರಿಗಳು ಅವರು ತಲೆಗೆ ಬರುತ್ತೆ ಸೀದಾ ಸೀದಾ ಮಾಡಿದ್ದಿಲ್ಲ ಮಾಡಿಲ್ಲ ಯಾಕೆ ಹ ಯಾಕೆ ಮಾಡಿಲ್ಲ ಆ ಅದಾದ ಮೇಲ್ಗಡೆ ಈಗ ಅದ್ರದ ಮೇಲೆ ಇನ್ನೂ ಕೇಸ್ ನಡೀತಿದ್ದೆ ಅದು ಫೋರ್ ಜರಿ ಪ್ರೂವ್ ಆಗಿ ಎಫ್ ಐ ಎಲ್ ಅಲ್ಲಿ ನನ್ನ ಪ್ರಯತ್ನದಲ್ಲಿ ಪೊಲೀಸರದಲ್ಲ ಆಯ್ತಾ ಐ ಆರ್ ಆಗಿದ್ರು ಪ್ರಯತ್ನ ಮಾಡಿರೋದು ಟೋಟಲಿ ನಾನು ಮತ್ತೆ 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 ಪ್ರೆಸ್ ಮಾಡಿ 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 ಒಂದು ಡೆಕೇಡ್ ಆಗಾಕ್ ಬಂತು ಆಲ್ಮೋಸ್ಟ್ ಎರಡ್ ಸಾವಿರದ ಎಂಟರಲ್ಲಿ ನಡೆದಿರೋದು ಅಪರಾಧ ಫೈಲ್ ಆಗಿರೋದು ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಲಿಂದ ಇಲ್ಲಿಗೆ ಎಷ್ಟು ವರ್ಷ ಆಯ್ತು ನೋಡ್ರಿ ಎಳ್ಕೊ ಬಂದಾರೆ ಮುಚ್ಚಾಕ ನಾನಿಂಗ್ ಕೆಲಸ ಮಾಡ್ಕೊಂಡು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಮಾಡ್ತೀನಿ ಅಂತಂದ್ಬಿಟ್ಟು ಹೈಕೋರ್ಟ್ ಅಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವ್ರು ಹೇಳಿದಕ್ಕೆ ಇಲ್ಲಿ ಮರ್ಯಾದಿಲಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಫೈನಲಿ ಇಲ್ಲಿ ಟ್ರಯಲ್ ನಡೀತಾ ಇದೆ ಅಂದ್ರೂ ತಪ್ಪಿಸ್ಕೊಂಡು ತಿರ್ಗಾಡ್ತಾ ಇದ್ದಾರೆ ಮೆಜಿಸ್ಟ್ರೇಟ್ಗಳು ಲೀವ್ ಹಾಕೊಳ್ತಾರೆ ಶಿವ ಅಂತ ಯಾವಾಗ ಆರ್ಡರ್ ಬರೀಬೇಕು ಯಾವಾಗ ಇಲ್ಲಿ ಕುದಕ್ಕೆ ಕೂಯ್ಯೋಗ್ಯೋಗ ಲೆವೆಲಿಗೆ ಬರುತ್ತೆ ಈ ಪೊಲೀಸರಿಗೆ ಮತ್ತೆ ನ್ಯಾಯಾಂಗದ ಮೇಲ್ಗಡೆನೆ ಬರುತ್ತೆ ಅಂತ ಕೇಸ್ ಕಳೆದಿಲ್ಲ ನಂಬರ್ ಹೇಳ್ಬೇಕಾ ಪಿ ಸಿ ಎಂ ಎಸ್ ಸಿ ಒನ್ ತ್ರೀ ಫೈವ್ ಒನ್ ಬಾರ್ ಟ್ವೆಂಟಿ ಟೂ ಸಿ ಸಿ ಜೆ ಎಂ ಎಫ್ ಸಿಲಿ ಅಪರಾಧಿ ಜಾಗದಲ್ಲಿ ನಿಂತ್ಕೊಂಡಿರೋದು ಎಕ್ಸ್ ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅರ್ಕಲ್ಗೂಡಿಗೆ ಲೋಕಲ್ ಪರ್ಸನ್ ಆಯ್ತಾ ಅದಾದ ಮೇಲ್ಗಡೆ ಎಷ್ಟೋ ಜನ ಪಿಒಗಳು ಒಬ್ಬರು ಯಾರೋ ಇವರೇ ಫೋರ್ಜರಿ ಮಾಡಿರೋ ಡಾಕ್ಯುಮೆಂಟ್ನ ಡಿಸ್ಟ್ರಾಯ್ ಮಾಡಿದ್ದಾರೆ ಒಂದು ಕೋರ್ಟ್ ಕಸ್ಟಡಿಯಲ್ಲಿರೋ ಡಾಕ್ಯುಮೆಂಟ್ ಡಿಸ್ಟ್ರಾಯ್ ಆಯಿತು ಅಂತ ಹೇಳಿದ್ರೆ ಅಪರಾಧ ಬರೋದು ನ್ಯಾಯಾಂಗದ ಅಧಿಕಾರಿಗಳಿಗೆ ಅಂದ್ರೆ ಯಾರು ಕೂತಿರ್ತಾರಲ್ಲ ಪ್ರಿಸೈಡಿಂಗ್ ಆಫೀಸರ್ ಅವ್ರದ್ದು ಇದನ್ನ ನಾನು ಗಮನಕ್ಕೆ ತಂದಾಗಿದೆ ಹೈಕೋರ್ಟ್ಗೆ ಇನ್ನೂ ಏನು ಆಕ್ಷನ್ ತಗೊಂಡಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೂತ್ಕೊಂಡಿರೋ ಜನ ಹೈಕೋರ್ಟ್ ಜಡ್ಜ್ ಮೇಲ್ಗಡೆ ಆಕ್ಷನ್ ತಗೋತಾರೆ ಅಂತ ಹೇಳಿದ್ರೆ ಹೈಕೋರ್ಟ್ ಅಲ್ಲಿ ಕೂತ್ಕೊಂಡಿರೋ ಜನ ಕೋರ್ಟ್ ಕೋರ್ಟ್ಗಳಲ್ಲಿ ನಡೀತಿರೋ ಇಲ್ಲೀಗಲ್ ಅಫೆನ್ಸ್ ಗಳನ್ನ ಏನಕ್ಕೆ ತಗೊಳ್ಳೋದಿಲ್ಲ ಕಾಲು ಸುಮೋಟು ಯಾಕೆ ತಗೊಳ್ಳೋದಿಲ್ಲ ನೋಡ್ರಿ ನಾನು ಯಾವ ಜಡ್ಜ್ ಎಲ್ಲ ಯಾವ ದೊಡ್ಡ ಅಧಿಕಾರಿ ಅಲ್ಲ ಸರ್ಕಾರದ ಅಧಿಕಾರಿ ಯಾರು ಸರ್ಕಾರದವ್ರು ನನಗೆ ಸಂಬಳ ಕೊಡ್ತಿಲ್ಲ ನಾನು ಕೆಳಗಡೆ ಇದ್ದೀನಿ ಕೆಳಗಡೆ ನನ್ನ ಕಡೆಯಿಂದ ನೀವು ಟ್ಯಾಕ್ಸ್ ತಗೋತಿದ್ದೀರಿ ನಿಮ್ಮ ಸಂಬಳಕ್ಕೆ ಅಂತದ್ರಲ್ಲಿ ನೀವು ನನಗೆ ನನಗೆ ನ್ಯಾಯ ಕೊಡಿಸಬೇಕಾಗಿದ್ದ ಯಾರದಪ್ಪ ಪಧರ್ಮ ಕೇಸ್ ನಂಬರ್ ಸಿ ಸಿ ತರ್ಟಿ ಏಟ್ ಮತ್ತೆ ಸಿ ಸಿ ಏಟಿ ಏಟ್ ಬಾರ್ ಟೂ ತೌಸಂಡ್ ನೈನ್ಟೀನ್ ಪಿ ಸಿ ಜೆ ಎಫ್ ಸಿ ಅರಕಲಗೂಡು ಈ ಕೇಸಲ್ಲಿ ಪಿ ಓನೆ ಅಂದ್ರೆ ಪ್ರಿಸೈಡಿಂಗ್ ಆಫೀಸರ್ ಯಾರು ಇರತಾರೆ ನ್ಯಾಯಾಂಗದ ಅಧಿಕಾರಿ ನ್ಯಾಯಾಂಗದ ಅಧಿಕಾರಿಗಳು ಇಲ್ಲಿ ಮಜಿಸ್ಟ್ರೇಟ್ಗಳು ಅವರೇನೆ ಅಪರಾಧ ಮಾಡಿ ಹೋಗಿದ್ದಾರೆ ದೊಡ್ಡ ಅಪರಾಧ ಚಿಕ್ಕ ಪುಟ್ಟದಲ್ಲ ಆಯ್ತಾ ಏನಕ್ಕಿನ್ನೂ ಬಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಓಡಾಡ್ತಿದ್ದಾರೆ ನಾನು ಮಾಡಿರೋ ಪಿ ಸಿಆರ್ ಗಳ ಮೇಲೆ ಆರ್ಡರ್ ಬರೀರಿ ಅಂತ ಹೇಳಿದ್ರೆ ಇಲ್ಲಿ ತನಕ ಒಬ್ಬರು ಬರೆಯೋದಿಲ್ಲ ಈಗ ನಿನ್ನೆ ಅಲ್ಲ ಮೊನ್ನೆ ಮತ್ತೆ ತಿರ್ಗಾ ಸಿಎಲ್ ಹಾಕೋದ್ರು ಆರ್ಡರ್ ಬರೀರಿ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಬರೀಬೇಕಾಗಿತ್ತು ಆರ್ಡರು ಮೇಡಮ್ ಮತ್ತೆ ಸಿ ಎಲ್ ಹಾಕಿ ಹೋಗಿದ್ದಾರೆ ಕರೆಂಟ್ಲಿ ಇರೋ ಮ್ಯಾಜಿಸ್ಟ್ರೇಟ್ ಮೇಡಮ್ ಹೆಸರು ಹೇಳಬಾರ್ದಂತೆ ಯಾಕೆ ಹೇಳಬಾರ್ದು ಗೊತ್ತಿಲ್ಲ ಬೋರ್ಡ್ ಯಾಕೆ ಬರ್ಕತ್ತರ ಹಂಗಾರೆ ಹೆಸರು ಹೇಳಬಾರದು ಅನ್ನೋತಾರೆ ಎಂಎಫ್ ಸಿರ್ಟಿಂದ ಹೊರಗಡೆ ಕೋರ್ಟ್ ಇಲ್ಲಿ ಅಧಿಕಾರಿಗಳು ಯಾರು ಕೂತಿರ್ತಾರೆ ನ್ಯಾಯಾಂಗದ ಅಧಿಕಾರಿಗಳು ಇಲ್ಲೆಲ್ಲ ಗಿವಿ ಇಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನ್ಯಾಯ ನ್ಯಾಯಾಂಗದ ಅಧಿಕಾರಿಗಳದ್ದು ಮುಖದ ಮೇಲ್ಗಡೆ ಮಾಸ್ಕ್ ಮಾಡ್ತಾರೆ ಯಾಕಂದ್ರೆ ಅವ್ರು ಗೊತ್ತಾಗಬಾರ್ದು ಯಾರು ಜಡ್ಜ್ಮೆಂಟ್ ಮಾಡ್ತಿರೋದ್ರಲ್ಲಿ ಅವ್ರ ಮೇಲ್ಗಡೆ ಆಮೇಲೆ ಯಾರು ಕಳ್ಳರು ಸುಳ್ಳ್ರು ಹಿಂದೆ ಬಿದ್ದಾರು ಅಂತ ಅನ್ಬಿಟ್ಟು ಮಾಡ್ತಾರೆ ಆದ್ರೆ ಹೆಸರುಗಳು ಮಾತ್ರ ಎಲ್ಲ ಪೇಪರ್ ಎಲ್ಲ ಪ್ರಿಂಟ್ ಆಗ್ತವೆ ಅವರು ಎಲ್ಲ ಹೇಳ್ತಾರೆ ಚಾನೆಲ್ ಜನ ಇದೆಂತ ವಿಚಿತ್ರ ಹೆಸರು ಹೇಳ್ತಾರೆ ಮುಖನ ಮಾಸ್ಕ್ ಮಾಡ್ತಾರೆ ಅಂದ್ರಿ ಅಂತ ವಿಚಿತ್ರ ಈಗೀಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಸ್ಟ್ರೀಮಿಂಗ್ ಶುರು ಆದ್ಮೇಲೆ ಜಡ್ಜ್ಗಳ ಮುಖ ಎಲ್ಲ ಓಪನ್ ಆಗಿ ಎಲ್ಲರಿಗೂ ಗೊತ್ತಾಗುತ್ತೆ ಈ ಜಡ್ಜ್ಗಳ ಅವ್ರ ಹೆಸರು ಅವ್ರ ಮುಖ ಎಲ್ಲಾನು ನಾವು ಐಡೆಂಟಿಫೈ ಮಾಡಕ್ಕಾಗುತ್ತೆ ನಮಗೆ ಅಂತ ಅದ್ರಲ್ಲಿ ಇವ್ರನ್ನೇನು ಇಲ್ಲಿ ಟ್ರಯಲ್ ಕೋರ್ಟ್ ಮೆಜಿಸ್ಟ್ರೇಟ್ ಆ ಇವ್ರಿಗೆ ಹೋಗಿ ನಾನು ವಾದ ಮಾಡಿ ಇನ್ನು ಇವರಿಗೆ ಗನ್ಮನ್ ವ್ಯವಸ್ಥೆ ಮಾಡಿ ಮೆಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಮೆಜಿಸ್ಟ್ರೇಟ್ ಟ್ರಯಲ್ ಕೋರ್ಟ್ ಮೆಜಿಸ್ಟ್ರೇಟ್ ಗಳಿಗೆ ಯಾಕಂತ ಹೇಳಿದ್ರೆ ಅವರು ಪಾಪ ಗ್ರೌಂಡ್ ಲೆವೆಲ್ ಅಲ್ಲಿ ಸಿಕ್ಕಾಬಟ್ಟೆ ಹೀಟ್ ಫೇಸ್ ಮಾಡೋ ಡೈರೆಕ್ಟ್ ಆಗಿ ರೌಡಿಗಳದ್ದೆಲ್ಲ ಅಲ್ಲಿ ಬಾಕ್ಸಲ್ಲಿ ನಿಂತ್ಕೊಂಡು ನಿಲ್ಸಿ ಎವಿಡೆನ್ಸ್ ಮಾಡೋದು ಇವೆಲ್ಲ ಮಾಡ್ತಿರ್ತಾರೆ ಬಾಪಾ ಅವ್ರು ಎಷ್ಟು ಇರ್ತಾರೆ ಇವರಿಗೆ ಅಲ್ವಾ ಕೊಡ್ಬೇಕು ಸೆಕ್ಯೂರಿಟಿ ಅಂತ ಕೇಳಬಂದ ಇನ್ನ ಅವೆ ಇವ್ರಿಗೆ ಇನ್ನೂ ಗೊತ್ತಿಲ್ಲ ಇವ್ರು ನನ್ನ ಮೇಲನ್ನೇ ಆಪೋಸಿಟ್ ಅಪ್ ನನಗೆ ಉಲ್ಟಾ 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 ಸ್ಟೇಟ್ಮೆಂಟ್ಗಳ ಬರ್ತಾ ಕೂತಾರೆ ಅಡ್ಡಿ ಆರ್ಡರ್ ಶೀಟ್ ಮೇಲೆ ಇದ್ದಿದ್ದಂಗೆ ಹೇಳ್ತಿದ್ದೀನಿ ಉಂಟು ನಾನತ್ತ ಪ್ರೂಫು ಕಾಪಿ ತಗೊಂಡಿದ್ದೀನಿ ನಿಮಗೆ ಕೊಡ್ತೀನಿ ಹೈಕೋರ್ಟಿನ ಜನ ಕೇಳಿದ್ರು ಈಗ ಮಾಡ್ರಿ ಸುಮ್ ಪಾಪ ಆ ಆ ಜಡ್ಜ್ ಯೂಸ್ ಮಾಡಿದ್ವಿ ಒಂದೇ ಪದಕ್ಕೆ ಅದು ವೈರಲ್ ಆಯ್ತು ಅನ್ನೋ ಒಂದೇ ವಿಚಾರಕ್ಕೆ ಅವ್ರ ಮೇಲೆ ಆಕ್ಷನ್ ತಗೋತಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ನಡೆದಿರೋ ದೊಡ್ಡ ಅಪರಾಧಕ್ಕೆ ಹೈಕೋರ್ಟ್ ಜನ ಏನು ಮಾಡ್ತಿದ್ದೀರಿ ನನಗೆ ಕೇಳಿದ್ರೆ ಹೇಳ್ತಾರೆ ಆಕ್ಷನ್ ತಗೊಂಡಿದೀವಿ ನಾವು ಆಲ್ರೆಡಿ ಆದ್ರೆ ನಮಗೆ ಹೇಳಕ್ಕಾಗೋದಿಲ್ಲ ಅಂತ ಯಾಕೆ ಹೇಳೋಕ್ಕಾಗೋದಿಲ್ಲ ಅಪರಾಧ ಒಂದು ನಡೆದ ಮೇಲೆ ನಮ್ಮ ದೇಶದಲ್ಲಿ ಎಲ್ಲಾರ್ಗೂ ಒಂದೇ ಕಾನೂನು ಅಂತ ಅಂದಮೇಲೆ ಮೆಜಿಸ್ಟ್ರೇಟ್ ಆದ್ರೂ ಸರಿ ಜುಡಿಷಿಯಲ್ ಜಸ್ಟಿಸ್ ಅದಕ್ಕೆ ಏನು ಹೇಳ್ತಾರೆ ಜಡ್ಜ್ ಹೈಕೋರ್ಟ್ ಜಡ್ಜ್ ಆದ್ರೂ ಸದ್ರಿ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆದ್ರೂ ಸರಿ ಎಲ್ಲರಿಗೂ ಒಂದೇ ನ್ಯಾಯ ಕಂಡ್ರಪ್ಪ ಒಂದೇ ಕಾನೂನು ಪ್ರೆಸಿಡೆಂಟ್ಗೂ ಒಂದೇ ಕಾನೂನು ನಮ್ಮ ಮೇಲ್ಗಡೆ ಪ್ರೆಸ್ ಮಾಡ್ತೀರಾ ನೀವು ಅಪರಾಧಗಳು ಸುಳ್ಳು ಸುಳ್ಳೆ ಅದುವೆ ತಪ್ಪು ತಪ್ಪೆ ಡಾಕ್ಯುಮೆಂಟ್ ಎಲ್ಲಾ ತಪ್ಪು ನನ್ನ ಹೆಸರೇ ಇಲ್ಲ ಡೇಟೆ ತಪ್ಪು ಬಜಿರೋದು ಎಲ್ಲ ಘೋಟಾಲ ದೊಡ್ಡ ಘೋಟಾಲ ಗಾಳೆ ಗೊತ್ತಾಗೋಗುತ್ತೆ ಹೋಗುತ್ತೆ ಅದನ್ನ ಫೈಲ್ ಮಾಡಿರೋ ಅಪರಾಧದ ಮೇಲ್ಗಡೆ ಇಮಿಡಿಯೇಟ್ ಆಗಿ ಆ ಪೊಲೀಸ್ ಅಧಿಕಾರಿನ ಹಾಕಬೇಕಾಗಿತ್ತು ಎಂ ಸಿ ಮಧು ಪಿ ಎಸ್ ಐ ಇನ್ನುವೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಿ ಎಸ್ಐ ಅರ್ಕಲ್ ಕೂಡ ಇದ್ರು ಮೇಡಮ್ನ ತಕ್ಷಣ ವರ್ಗಾವಣೆ ಮಾಡಿ ಇನ್ನು ಪಿ ಎಸ್ ಐ ಪೊಸಿಷನ್ ಅಲ್ಲಿ ಇಟ್ಟವ್ರೆ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ ಅದೇ ಅವ್ರು ಕೊಟ್ಟಿರಕ ಪನಿಶ್ಮೆಂಟ್ ನನಗೇನು ಕೊಟ್ಟರು ಬುರ್ಡೆ ಆ ಹೆಂಗಸ ನನ್ನ ಹದಿನಾಲ್ಕು ದಿನ ಹನ್ನೆರಡು ದಿನ ತಪ್ಪು ಜುಡಿಶಿಯಲ್ ಕಸ್ಟಡಿಯಲ್ಲಿ ಇಟ್ಟು ಹೋಗಿರೋ ಕಳ್ಳ ಪೊಲೀಸ್ ಅಧಿಕಾರಿ ಗೊತ್ತು ಇದು ವಿಚಾರ ಎಲ್ಲರಿಗೂ ನ್ಯಾಯಾಂಗದಲ್ಲಿ ಕೂತ್ಕೊಂಡಿರೋ ಜನಗಳಿಗೆ ಅವರೇ ಎಲ್ಲ ಅವ್ರದ್ದು ಹೆಲ್ಪ್ ತಗೊಂಡು ಇದನ್ನ ಮಾಡಿರೋದು ಇವರು ಇವ್ರ ಮೇಲೆ ಇವರೇ ಕೇಸ್ ಮಾಡ್ಕೊಳಕ್ಕಾಗದಿಲ್ಲ ಇವ್ರ ಮೇಲೆ ಇವರೇ ಮಾಡ್ಕೊಳಕ್ಕಾಗೋದಿಲ್ಲ ಇದು ಗೊತ್ತು ವಿಚಾರ ಇವ್ರು ಏನಕ್ಕೆ ಮಾಡೋದಿಲ್ಲ ಹೈಕೋರ್ಟ್ ಇನ್ ಜನ ಓಪನ್ ಆಗಿ ಯಾಕೆ ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಆತರ ಅಷ್ಟೊಂದು ಮಹಾ ಅಪರಾಧ ಮಾಡಿ ಹೋಗಿರೋ ಮೆಜಿಸ್ಟ್ರೇಟ್ ನ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡ್ಬಿಟ್ಟು ಅವ್ರಿಗೆ ಸಣ್ಣ ಪನಿಷ್ಮೆಂಟ್ ಕೊಟ್ಬಿಟ್ಟು ವರ್ಗಾವಣೆ ಮಾಡಿ ಆಗ ಹೋಗ ಹೋಗ ಜಾಗದಲ್ಲಿ ಮತ್ತಿದೇ ಅಪರಾಧ ಮಾಡದಿಲ್ಲ ಅಂತ ಅನ್ಬಿಟ್ಟು ಅವ್ರು ಇಟ್ಕೊಂಡು ಕೂತಿರ್ತಾರ ದುರ್ಬಿ ಅವ್ರ ಮೇಲೆ ಇಟ್ಕೊಂಡು ಕೂತಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಗೆಲ್ಲ ಗೊತ್ತಾಗುತ್ತೆ ಬಾಕಿ ಜನಗಳೆಲ್ ಗೊತ್ತಾಗುತ್ತೆ ಇಂತ ಜಡ್ಜ್ ಒಬ್ರು ಹಿಂಗ್ ಮಾಡಿದ್ರು ಇಲ್ಲಿ ಜಡ್ಜ್ ಎಲ್ಲಕ್ಕೇನತ್ರ ಮೆಜಿಸ್ಟ್ರೇಟ್ ಹಿಂಗ್ ಮಾಡಿದ್ರು ಇಲ್ಲಿ ಅರಕಲ್ ಅನ್ನೋದು ಪಬ್ಲಿಕ್ ಗೆ ಗೊತ್ತಾಗಿಲ್ಲ ಜನಗಳಿಗೆ ತಾನೇ ಕೆಲಸ ಮಾಡೋದು ನ್ಯಾಯ ನ್ಯಾಯಾಂಗ ಕೆಲಸ ಮಾಡೋದು ಯಾರಗಪ್ಪ ಜನಗಳಿಗೆ ಅಲ್ವಾ ಜನಗಳಿಗೆ ಸೀಕ್ರೆಟ್ ಬಿಸ್ನೆಸ್ ಯಾಕೆ ಮಾಡ್ಬೇಕು ಮಾಡಕ್ ಕುಡಿದು ಸೀಕ್ರೆಟ್ ಬಿಸ್ನೆಸ್ ಕಾನೂನ್ ಎಲ್ಲರಿಗೂ ಒಂದೇ ಅಂದ್ಮೇಲೆ ಒಂದೇ ಅಂದ್ಮೇಲೆ ಒಂದೇ ಈಗ ಏನ್ ಮಾಡ್ತೀರ ಹೇಳಿ ನಾನೇನು ತಪ್ಪು ತಪ್ಪು ಹೇಳ್ತಾ ಇಲ್ಲ ಯಾವುದೇ ತರದ ಒಂದು ಸಿಂಗಲ್ ಏನ್ ಹೇಳ್ತಾರೆ ತಪ್ಪು ಪದನ ಪ್ರಯೋಗ ಮಾಡಿಲ್ಲ ಯಾರ ಮೇಲೆ ಆಯ್ತಾ ಯಾರು ತೊಗೋಬೇಕು ಆ್ಯಕ್ಷನ್ ರೈಟಿಂಗಲ್ಲಿ ನಾನು ಬರ್ಕೊಟ್ರು ಕಂಪ್ಲೇಂಟು ಕಂಪ್ಲೇಂಟ್ ಮಾಡಿದೀವಿ ಸೀಕ್ರೆಟ್ ಡಾಕ್ಯುಮೆಂಟ್ ಹಿಡ್ಕೊತೀವಿ ಇದೆಲ್ಲ ಲೆಕ್ಕ ಲೆಕ್ಕ ಕಡೆಸ್ ಸರಿ ಸರಿಯಾಗಿ ನನಗೆ ಯಾರು ಕಾಂಪೌ ಚೆಕ್ ಮಾಡ್ತಾರೆ ನೋಡಿ ವೈರಲ್ ಯಾವ್ಯಾವ ವಿಡಿಯೋಗಳನ್ನ ಮಾಡ್ತೀರಂತೆ ಪಾಪ ಆ ಜಡ್ ಜಸ್ಟ್ ಜಡ್ಜ್ನ ಸಿಗಾಕ್ಸಿದಿರಿ ಹಾಂ ಏನು ಅವರಿಗೊಂದು ಸ್ವಲ್ಪ ದೇವ್ರ ದಯೆಯಿಂದ ಅವರು ಸುಪ್ರೀಂ ಕೋರ್ಟಿಂದ ಒಂದು ಸ್ವಲ್ಪ ರಿಲೀಫ್ ಸಿಗೋ ಹಂಗೆ ಮಾಡಲಿದ್ದೇವ್ರೆ ಅಂತ ನಾನು ದೇವನ್ ಕೇಳ್ಕೊತೀನಿ ಯಾಕಂದ್ರೆ ಅವ್ರು ಮಾಡ್ತಿರೋದು ತೊಂಬತ್ತೊಂಬತ್ತು ಪಾಯಿಂಟ್ ನೈನ್ 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 ಪರ್ಸೆಂಟು ಒಳ್ಳೆ ಕೆಲಸ ಎಲ್ಲೋ ಬೈ ಚಾನ್ಸ್ ಮಾ ಬಾಯಿ ತಪ್ಪಿ ಒಂದು ಸಣ್ಣನೆ ಪದ ನುಗ್ಗಿಸ್ಕೊಂಡ್ಬಿಟ್ಟುತ್ತೆ ಅವ್ರ ಬಾಯಿಂದ ಅಷ್ಟೇ ಅದಕ್ಕಿಂತ ಅವ್ರಿಗೆ ದೊಡ್ಡ ಪನಿಷ್ಮೆಂಟು ಕೊಡಬೇಡಿ ಕೊಡಬಾರದು ಅವ್ರ ಕಡೆಯಿಂದ ಬರದಲ್ಲೇ ಇರೋ ಥರ ಹಂಗೆ ಆಗ್ರಲ್ಲೇ ಇರೋ ಥರ ಮಾಡ ಭಗವಂತ ಅಂತ ನಾನು ಕೇಳ್ಕೊತೀನಿ ನೀವು ಎಲ್ಲರೂ ಕೇಳ್ಕೊಳ್ರಪ್ಪ ಯಾರ್ಯಾರೆಲ್ಲ ಅವ್ರ ಫಾಲೋವರ್ಸ್ ಇದ್ದೀರಾ ಅವರೆಲ್ಲ ಜನ ಯಾರ್ಯಾರೆಲ್ಲ ಅವ್ರನ್ನ ಕ್ರಿಟಿಸೈಜ್ ಮಾಡ್ತಾ ಇದ್ದೀರಾ ಹಾ ಬಾರ್ ಅಸೋಸಿಯೇಷನ್ಗೆ ಬಹಳ ಕಷ್ಟ ಆಗಿದೆ ಬೆಂಗಳೂರು ಜನಗಳಿಗೆ ಇವೆಲ್ಲ ಲೈವ್ ಸ್ಟ್ರೀಮ್ ಆಗ್ತಾ ಇರೋದ್ರಿಂದ ಇವ್ರದ್ದು ಥಳುಕೆ ಎಷ್ಟು ಹಾ ಅವೆಲ್ಲ ಗೊತ್ತಾಯ್ತಿದ್ಯಾಲ ಜನಗಳಿಗೆ ಇವ್ರಿಗೆ ನಾವು ಕೊಡ್ತೀವಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತಾರು ಸಾವಿರ ಫೀಸ್ ಒಳಗಡೆ ಹೋಗಿ ಮಾಡ್ತಿರೋದು ಇವ್ರ ಇಷ್ಟೇ ಕೆಲಸ ಅನ್ನೋದು ಗೊತ್ತಾಯ್ತಿದ್ಯಾಲ ಹಂಗಾಗಿ ಬಾರ್ ಅಸೋಸಿಯೇಷನ್ ಜನ ಹಿಂಗಂತ ಒಂದು ವಿಚಾರ ಇಟ್ಟವ್ರಂತೆ ಸುಪ್ರೀಂ ಕೋರ್ಟ್ ಕೋರ್ಟ್ಗಣೆ ಹೈಕೋರ್ಟ್ ಒಂದ್ ಒಂದ್ ಸ್ವಲ್ಪ ದಿನಗಳ ಮಟ್ಟಿಗೆ ಲೈವ್ ಸ್ಟ್ರೀಮಿಂಗು ನಿಲ್ಸ್ಬಿಡಿ ಕೈ ಹೈಕೋರ್ಟ್ ಅಂತ ಅಂದ್ಬಿಟ್ಟು ಮತ್ತೆ ಮತ್ತೆ ಬುರ್ಕಾ ಹಾಕಕ್ ನೋಡ್ತಾವ್ರೆ ಇಷ್ಟ ದಿನ ಬುರ್ಕಾ ಹಾಕೊಂಡಿದ್ರಲ್ಲ ಈ ಬುರ್ಕಾ ಮತ್ತೆ ಬುರ್ಕಾ ಹಾಕ್ಬಿಟ್ಟು ಅದೇ ಒಳ ಓಪನ್ ಕೋರ್ಟ್ ಅಂತ ಕೂಗಿದ್ಮೇಲೆ ಓಪನ್ ಸೂಪರ್ ಓಪನ್ ಬಚ್ಚಿಡೋಂಗಿಲ್ಲ ಸಿಸಿ ಟಿವಿ ಫಿಕ್ಸ್ ಫಿಕ್ಸ್ ಮಾಡಕ್ಕೆ ಡಿಸಿಷನ್ ತಗೊಂಡ್ರು ಸುಪ್ರೀಂ ಕೋರ್ಟ್ ತಾನೆ ನಮ್ ದೇಶದಲ್ಲಿ ಟಾಪ್ ಟಾಪ್ ಅಥಾರಿಟಿ ಸೆಂಟ್ರಲ್ ಗವರ್ಮೆಂಟ್ ತಗೋಕೋಂಗಿಲ್ಲ ಲೈಫ್ ಸ್ಟ್ರೀಮ್ ನಿಲ್ಲೋಂಗಿಲ್ಲ ಬರ್ತಾ ಇರಬೇಕು ನಮಗೂ ಬರ್ಲಿ ನಾಲೆಡ್ಜ್ ನಾಲೆಡ್ ಶುಡ್ ಆಲ್ವೇಸ್ ಬಿ ಶೇರ್ಡ್ ಅದು ನಿಮಗೆ ಇಂಟರ್ನೆಟ್ ಅಲ್ಲಿ ಹೋಗಿ ನೋಡಕ್ಕೆ ಎಷ್ಟು ಜನಕ್ಕೆ ಇರ್ತದೆ ಫೋನ್ ಅವೈಲಬಿಲಿಟಿ ನೀವು ಕೊಡ್ತೀರಾ ಕರೆನ್ಸಿ ಹಾಕ್ಸ್ತೀರಾ ರೈಟ್ ಸಿಗ್ನಲ್ ಕೊಡ್ತೀರಾ ನಮ್ಗೆ ಬಿ ಎಸ್ ಎನ್ ಎಲ್ ಕಡೆಯಿಂದ ಎಂತಾದ್ರು ಮಾಡೋದಿಲ್ಲ ಹೆಂಗೋ ಇದೆ ಹೆಂಗೋ ಅವ್ರ ಇವ್ರ ಕಡೆಯಿಂದ ಹಿಂಗ್ ಕಡೆಯಿಂದ ವಾಟ್ಸಪ್ ಅಲ್ಲಿ ಹೆಂಗೋ ಮಾಡಿ ಚೂರು ಪಾರು ತಿಳ್ಕೊತೀವಿ ಅವ್ರ ಬಾಯಿಂದ ಇವ್ರ ಬಾಯಿಂದ ಹರಿದಾಡಿ ಚೂರು ಪಾರ ತಿಳ್ಕೊತೀವಿ ಅಂದ್ರೆ ಏನಕ್ಕೆ ತಪ್ಪಿಸ್ತೀರ ಅದನ್ನ ಆ ಎಲ್ ಎಲ್ ಬಿ ಡಿಗ್ರಿ ಊದಿ ಊದಿ ಮರಳಾಗಿರೋ ಬಂದ್ ಮಾಡ್ತಿರಾ ಕೆಲ್ಸ ನೋಡ್ರಿ ನನ್ನ ಅಪೋನೆಂಟ್ ಗಳು ಬರ್ದಿರೋ ಚೀಟಿಗಳ ಕೊಡ್ತೀನಿ ಒಂದು ಕಂಪ್ಲೇಂಟ್ ಕಾಪಿಗಳು ಅದರ ಕಡೆ ಕನ್ನಡ ಬರಿಯಕ್ಕೂ ಬರ್ದೇಲಿರೋ ದಡ್ಶಿ ಕಮಿಂಡಿಗಳು ಕೂತ್ಕೊಂಡು ಕರಿಕೋಟ್ ಹಾಕೊಂಡು ಇಲ್ಲಿ ಪ್ರಾಕ್ಟೀಸ್ ಕೂತಾರೆ ಅರ್ಕುಲ್ಗೂಡಲ್ಲಿ ಮಾತಾಡಬೇಕು ಬಾರ್ ಅಸೋಸಿಯೇಷನ್ ಅವರು ನನ್ನ ಮೇಲೆನೇನಾರ ಸುಮಾರು ಅದಕ್ಕೆ ಏನಂತಾರೆ ಡಿಫಮೇಶನ್ ಆ ಮಾಡಿ ಸೇಕ್ ಆಕತ್ತ ನೀವು ಮಾತ್ರ ಹಾ ನಾ ಕೊಡ್ತೀನಿ ಅವಾಗ ನಿಮಗೆ ನೀವು ನಿಮ್ಮ ಕಡೆಯಿಂದ ಮಾಡ್ರು ಅಂದ್ರೆ ನಿಮ್ಮ ಅಂತ ಹೇಳಿದ್ರೆ ಜನರಲಿ ಜನ್ರಲಿ ಸ್ಪೀಕಿಂಗ್ ಅಡ್ವೊಕೇಟ್ಸ್ ಎಲ್ಲರೂ ಅಲ್ಲ ಒಳ್ಳೆ ಒಳ್ಳೆ ಜನ ಸುಮಾರಿದ್ದಾರೆ ಬೇಕಾದ ಜನ ಒಳ್ಳೆಯವರಿದ್ದಾರೆ ಅಂದ್ರೆ ತಲೆ ಒಗಡೆ ಏನು ಬುದ್ಧಿ ಇಲ್ದಲೆ ಜನಗಳಿಗೆ ಮೋಸ ಮಾಡ್ಕೊಂಡ್ ತಿರುತ್ತಿರೋ ಕಳ್ಳಾಡ್ ಹೋಗೈತೆ ಹೇಳ್ತೀನಿ ಏನಕ್ಕೆ ನಿಲ್ಲಿಸ್ಬೇಕು ಲೈವ್ ಸ್ಟ್ರೀಮಿಂಗ್ ಒಂದು ಕ್ವಶನ್ ಆನ್ಸರ್ ಮಾಡಿಬಿಡ್ಲಿ ಸಾಕು ಆಯ್ತಾ